ನಮ್ಮ ಪ್ರದೇಶದಲ್ಲಿರತಕ್ಕಂತಹ ಅಗ್ರಸೇನ ಚಿತ್ರದ ನಾಯಕರು, ನಿರ್ದೇಶಕರು, ನಿರ್ಮಾಪಕರು, ಹಾಗೆಯೇ ವಿಶೇಷವಾಗಿ ಒಂದು ಕಾರ್ಯಕ್ರಮದಲ್ಲಿರತಕ್ಕಂತಹ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ವಿಶೇಷ ಪಟ್ಟು ವಹಿಸಿಕೊಂಡರೆ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಸಿನಿಮಾ ತಂಡ ಏನಿದೆ ಆ ಸಿನಿಮಾ ತಂಡದ ನಾಯಕರಾಗಿರತಕ್ಕಂತಹ ಅಮರ್ ಅವರೇ, ಅಗಸ್ತ್ಯ ಅವರಿಗೆ, ಮತ್ತೆ ಡೈರೆಕ್ಟರ್ ಪ್ರೊಡ್ಯೂಸರ್ ಏನಿದ್ರಿ, ಮತ್ತೆ ರಣದವರು ಏನಿದ್ರಿ, ಆ ಪಾತ್ರಧಾರಿಗಳಿದ್ರಿ, ಎಲ್ಲರೂ ಕೂಡ ನೀವು ನನಗೆ ಕೇಳ್ತಾ ಇವರು ಪ್ರಧಾನವರು ಮಾತಾಡಿದ್ರು ಎಷ್ಟು ಟಾಕೀಸಲ್ಲಿ ಇದಾಗಿದೆ ನೋಡ್ಬಹುದು ಅಂತ ಹೇಳಿದ್ರು. ಅವರು ತುಂಬಾ ನಮ್ಗೆ ಆಶ್ಚರ್ಯ ಅನಿಸ್ತು. ಯಾಕೆಂತಂದ್ರೆ ಕೆಲವೊಮ್ಮೆ ಮುಳುಗಿಲಾಗಿ ಇನ್ನೂ ಕೂಡ ಬಂದಿಲ್ಲ, ಹೊರಗೆ ಬಂದಿಲ್ಲ, ಬಾಕ್ಸ್ ಯಾವ್ದು ಟಾಕೀಸ್ ಸಿಗಿದೆ ಅದು ಕಾರಣಗಳು ನಮ್ಗೆ ಗೊತ್ತಿಲ್ಲ. ಆದ್ರೆ ನಾನು ನೋಡ್ಬಹುದು ಟಾಕೀಸ್ ರಿಲೀಸ್ ಆಗಿದೆ ಅಂದ ತಕ್ಷಣ ನಿಜವಾಗ್ಲೂ ಕೂಡ ಈ ಒಂದು ಮೌಲ್ಯ, ಒಂದು ಪವರ್ ಏನಿದೆ, ಮತ್ತೆ ಆ ಫಿಲಮ್ ಮಾಡಿರ್ತಕ್ಕಂಥ ಇಬ್ಬರು ನಾಯಕರಿದ್ದಾರೆ ಅವ್ರ ಪಾತ್ರ ಬಹಳ ಪ್ರಧಾನ ಅಂತ ಅನಿಸ್ತು. ಯಾಕಂದ್ರೆ ಇಲ್ಲಿ ಒಂದು ಹಳೆಯ ನಾಯಕರು ನೋಡ್ಬಹುದು ಟಾಕೀಸ್ ರಿಲೀಸ್ ಆಗಿರ್ತಕ್ಕಂಥದ್ದು, ಇದು ಈ ಸಿನಿಮೆಯಲ್ಲಿ ಒಂದು ಇಲ್ಲಬಾರದು. ಈಗಾಗಲೇ ನಮ್ಮ ಮಿತ್ರರ ಕೂಡ ಆರೈಸಿದ್ದಾರೆ ಇವರು ಹೀಗೆ ಬೆಳಿಬೇಕು ಅಂತ ಹೇಳಿ. ಮತ್ತೆ ನಮ್ಮ ರಾಜ್ಯ ಅಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಇವರ ಚಿತ್ರಗಳ ಪ್ರದರ್ಶನಗೊಳ್ಳಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ಅವರು ಆರೈಸ್ತೀನಿ. ಮತ್ತೆ ನಾನು ವಿಶೇಷವಾಗಿ ನಿಮ್ಮಲ್ಲಿ ಒಂದು ಬೇಡಿಕೆ ಇಡ್ತಾ ಇದ್ದೀನಿ. ಇವತ್ತು ಕನ್ನಡ ರಕ್ಷಣಾ ವೇದಿಕೆ ಮತ್ತೆ ಅಗ್ರಸೇನ ಸುಲಭ ತಂಡದ ನಾಯಕ ಹೇಳಿದ್ರಿ, ನಿರ್ದೇಶಕ ಹೇಳಿದ್ರಿ, ಮತ್ತೆ ನಿರ್ಮಾಪಕ ಹೇಳಿದ್ರು, ದಯವಿಟ್ಟು ಈ ಓದುಗಳೆಲ್ಲ ಕೂಡ ಇವತ್ತು ವಿಶೇಷವಾಗಿ ನಮ್ಮಲ್ಲಿ ಎರಡು ಕಾರ್ಯಕ್ರಮ, ಒಂದು ನಶಮುಕ್ತ ಭಾರತ ಜೂನ್ 26 ನಶಮುಕ್ತ ಭಾರತ ಡ್ರಗ್ ಫ್ರೀ ಇಂಡಿಯಾ ಅಂತಕ್ಕಂಥದ್ದು. ಆ ಡ್ರಗ್ ಫ್ರೀ ಇಂಡಿಯಾ ಆಗ್ಬೇಕು ಅಂತಂದ್ರೆ ನೀವು ಹೇಳಿದ್ರಿ, ನಿಮ್ಮನ್ನ ಇವತ್ತಿನ ಯುವ ಪೀಳಿಗೆ ನಿಮ್ಮನ್ನ ಸಹ ಮಾಡ್ತಾರೆ ನಾಯಕರುಗಳನ್ನ. ಹಾಗಾಗಿ ಏನೇ ಗೊತ್ತಾಗಲಿ ನೀವು ಫಿಲಮ್ ಪಾರ್ಟಿ ಇನ್ನೊಂದಿಲ್ಲ ಅಂತ ಇದ್ರೆ ಅದು ರೀಲ್ ಅಷ್ಟೇ. ದಯವಿಟ್ಟು ರಿಯಲ್ ಅಲ್ಲಿ ನಮ್ಗೆ ಯಾವುದೇ ಪಾರ್ಟಿ ಬೇಡ, ಯಾವುದೇ ನಶೆ ಬೇಡ, ಯಾವುದೇ ನಿಶಾ ಬೇಡ, ಅದು ರೀಲ್ ಅಷ್ಟೇ ಎಂಜಾಯ್ ಮಾಡ್ಲಿಕ್ಕೆ. ಯಾಕೆಂತಂದ್ರೆ ಅಲ್ಲಿ ಅನುಭವ ರೀಲ್ ಅನ್ನು ನೋಡ್ತಕ್ಕಂಥದ್ದು ರಿಯಲ್ ಅಂತ ಖಂಡಿತವಾಗ್ಲೂ ಕೂಡ ರಿಯಲ್ ಅಲ್ಲ. ಸುಮ್ಮನೆ ಏನು ಅಂದ್ರೆ ಮನೋರಂಜನೆಗಾಗಿ ಯಾವುದೋ ಒಂದು ಕಲರ್ ಅನ್ನ ಇಟ್ಕೊಂಡು ನಮಗೆ ವಾಟರ್ ರೀತಿ ತೋರಿಸ್ತಾ ಇರುವಂತದ್ದು. ಹಾಗಾಗಿ ಅದನ್ನ ಯಾರು ಕೂಡ ಫಾಲೋ ಮಾಡ್ತಕ್ಕಂಥದ್ದು ಕೂಡ ನೀವು ಕೂಡ ದಯವಿಟ್ಟು ಇಂತಹ ಯುವಕರನ್ನು ಮೀಟ್ ಮಾಡಿದಾಗ ಈ ಒಂದು ಸಂದೇಶವನ್ನು ಕೂಡ ನೀವು ಕೊಡಬೇಕು ಅಂತೇಳಿ. ಏನು ಡ್ರಗ್ ಫ್ರೀ ಇಂಡಿಯಾ ಬೇಡ, ಮತ್ತೆ ಯುವ ಪೀಳಿಗೆ ಏನಾದ್ರಿಂದ ನಾವು ದೂರ ಮಾಡೋ ಮೆಸೇಜ್ ಕೂಡ ದಯವಿಟ್ಟು ಕೊಡಬೇಕಂತ ನಿಮ್ಮ ರಿಕ್ವೆಸ್ಟ್. ಓಕೆ, ಸೊ ಇಷ್ಟೆಲ್ಲ ಕೂಡ ಇವತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆಲ್ಲರೂ ಕೂಡ ಓಡಿಸ್ತಾ ಇದ್ದೀನಿ. ಜಯ ಜಯ ಕರ್ನಾಟಕ.